ಕ್ರೀಡಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಸಿಸ್ಟರ್ ಜೀನ್ ಎಂತಹ ಸರಳ ಜೀವಿ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿರಬೇಕು ಸಿಸ್ಟರ್ ಜೀನ್ ಸದಾ ನೆನಪಿನಲ್ಲಿಡಬೇಕಾದಂತಹ ಸ್ನೇಹ ಜೀವಿ 63 ರ ವಯಸ್ಸಲ್ಲೂ ಪಾದರಸದಂತೆ ಓಡಾಡುವ ಸಿಸ್ಟರ್ ಮನೆಯಲ್ಲಿ ಎಲ್ಲರ ಪಾಲಿನ ಪ್ರೀತಿಯ ಸೋದರಿ ಬಿಡುವಿಲ್ಲದೆ ಬಡಜನರ ಸೇವೆಯಲ್ಲಿ ತೊಡಗುವ ಜೀನ್ ಮನೆಯಲ್ಲಿ ತಮ್ಮ ಕೆಲಸ ತಾವೇ ಮಾಡಿಕೊಳ್ಳುತ್ತಾರೆ ಪಾಳಿ ಪ್ರಕಾರ ಅಡುಗೆ ಮಾಡೋ ಸರದಿ ಬಂದಾಗ ಸೌಟ್ ಹಿಡಿಯೋದಿಕ್ಕೂ ಸೈ ಬೆಳಗಿನ ಜಾವ 4 ಗಂಟೆಗೆ ಶುರುವಾಗುತ್ತೆ ಸಿಸ್ಟರ್ ಜೀನ್ರ ದಿನಚರಿ ಎಷ್ಟೇ ಕೆಲಸ ಇರಲಿ ಸಾಕು ಸಾಕಾಗಿರಲಿ ನಿತ್ಯ ಬೇಗನೆ ಎದ್ದು ಕೆಲಸಕ್ಕೆ ಅಣಿಯಾಗ್ತಾರೆ ನಾವೀಗಾಗಲೇ ಹೇಳಿದಂತೆ ತುಂಬಾ ಸಿಂಪಲ್ ಆಗಿರೋ ಸಿಸ್ಟರ್ ಅಷ್ಟೇ ಡೌನ್ ಟು ಅರ್ತ್ ಕೆಲಸ ಅಂತ ಸದಾ ತನ್ನನ್ನ ತಾನು ಬಿಜಿ ಮಾಡ್ಕೊಂಡಿರುವ ಸಿಸ್ಟರ್ ಬಿಡುವಾಗಿದ್ದಾಗಲೇ ನಾವೆಲ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಆಗಾಗ ಇಂಟ್ರೆಸ್ಟ್ ಬಂದ್ರೆ ಟಿವಿ ನೋಡ್ತಾರೆ ಸರದಿ ಪ್ರಕಾರ ಅಡುಗೆ ಮಾಡುತ್ತಾರೆ ಮನೆ ಸದಸ್ಯರೆಲ್ಲ ಜೀನ್ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಆ ವಾರದ ಕೆಲಸವನ್ನ ಹಂಚಿಕೊಳ್ಳುತ್ತಾರೆ ಒಂದು ವಾರದ ಪೂರ್ತಿ ಒಬ್ಬರು ಅಡುಗೆ ಮನೆ ಉಸ್ತುವಾರಿಯನ್ನ ವಹಿಸಿಕೊಳ್ಳುತ್ತಾರೆ ಇದರ ಮಧ್ಯೆ ಆಸ್ಪತ್ರೆ ಔಷಧ ರೋಗಿಗಳ ಹೊರತಾಗಿ ಸಂಸ್ಥೆಯ ಏಳಿಗೆಯ ಕುರಿತಾಗಿ ಮಾಡಬಹುದಾದ ಬದಲಾವಣೆಗಳ ಕುರಿತು ತನ್ನ ಸಹೋದ್ಯೋಗಿಗಳ ಜೊತೆಗೆ ಚರ್ಚಿಸಿ ತಿಳಿದುಕೊಳ್ಳುತ್ತಾರೆ ಮೂರನೇ ವಯಸ್ಸಲ್ಲೂ ಬತ್ತದ ಉತ್ಸಾಹ ಅವರದು ತನ್ನ ಮುಂದಿನ ಸಾಥಿ ಟಿವಿಎಸ್ ಅನ್ನ ರೈಡ್ ಮಾಡ್ತಾ ಇದ್ರೆ ಹದಿಹರೆಯ ವಯಸ್ಸವರೇ ಹುಬ್ಬೇರಿಸಬೇಕು ಬೆಂಗಳೂರಿನ ಕೊಳಗೇರಿಯೇ ಇವರ ಮನೆ ಕುಷ್ಠರೋಗಿಗಳೇ ಇವರ ಸಂಸಾರ ಈ ಮಾತೃ ಹೃದಯಕ್ಕೆ ಅಷ್ಟೇ ಸಾಕು ಎಷ್ಟೋ ಸಲ ನಮ್ಮ ಬಳಿ ಇರುವ ಒಂದು ಚಿಕ್ಕ ವಸ್ತುವನ್ನ ಯಾರಿಗಾದರೂ ಕೊಡಬೇಕು ಅಂತಂದ್ರೆ ಸಾವಿರ ಸಲ ಯೋಚನೆ ಮಾಡ್ತೀವಿ ಅಂತಹ ಕಮರ್ಷಿಯಲ್ ಕಾಲ ಇದು ಆದರೆ ಪರದೇಶದ ಜನರಿಗಾಗಿ ಸಿಸ್ಟರ್ ಜೀನ್ ತಮ್ಮ ಜೀವನವನ್ನೇ ಧಾರೆ ಎರೆದಿದ್ದಾರೆ
ಅದಕ್ಕೆ ಅವರು ಎಲ್ಲರಿಗಿಂತ ಭಿನ್ನರಾಗಿ ಕಾಣ್ತಾರೆ ಇದೆ ಈ ಹೊತ್ತಿನ ವಿಶೇಷ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7